ಜಾಂಡೀಸ್ ಐ ಲುಕ್ ಆಲ್ ಎಲ್ಲೋ ಅಂದ್ರೆ ಕಮಲ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತೆ. ಅದಕ್ಕೆ ಮಾ ನಂದು ಏನು ತಪ್ಪಿಲ್ಲ, ನೋಡೋರ್ ಕಣ್ ಸರಿ ಇಲ್ಲ ಅಷ್ಟೇ. ಏನ್ ನಿಮ್ದು ಗಂಡಸ್ರ ಬುದ್ಧಿ ಹೇಳದೆ ಒಂದ್ ಕೆಲ್ಸನ? ಬುದ್ಧಿ ಇಲ್ದವ್ರು ಬುದ್ಧಿವಂತರಿಗೆ ಬುದ್ಧಿ ಹೇಳದೆ ಒಂದ್ ಚಾಟ್ ಹಾಕಂಡ್ರೆ ಮಂಜು ಏನೋ ಮಾಡ್ದೆ? ಮಾಡಬಾರ್ದು ಏನೋ ಮಾಡ್ದೆ? ಅಯ್ಯೋ ಹಂಗೇನಾದ್ರು ಮಾಡಿದ್ರೆ ಅವಳೆ ಬಂದು ತಪ್ಕೊಂಡು ಮುದ್ದಾಡಿರೋಳು. ಮಂಜು ಮದ್ವೆ ಆಗ್ದಿರೋ ಹುಡುಗಿ ಬಗ್ಗೆ ಆತರೆಲ್ಲ ಮಾತಾಡ್ಬಾರ್ದು. ಇನ್ನೊಂದ್ ಸರಿ ಏನಾದ್ರು ಆತರ ಮಾತಾಡಿದ್ರೆ ಬಾಯ್ ಮೇಲೆ ಹೊಡಿತೀನಿ. ಕರೆಕ್ಟ್ ಆಗಿ ಹೇಳಿದ್ರೆ ಆಂಟಿ. ಆಂಟಿ ನಾನು ಒಂದ್ ಜೊತೆ ರೋಡ್ ನಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಬಿಟ್ಟು ಬೇರೆ ಎಲ್ಲ ಹುಡುಗಿರನ್ನ ನೋಡ್ತಿದ್ದ. ಅದೇ ಗೊತ್ತಿಲ್ಲ ಅಕ್ಕ. ಅಷ್ಟೇ ಅಲ್ಲ, ಮಂಜುಡಿಯರ್ ನಾನು ಐಸ್ ಕ್ರೀಮ್ ತಿನ್ಬೇಕು ಅಂತಂದೆ, ಅಂಗಡಿಗೆ ಹೋಗಿ ಮೂರ್ ಐಸ್ ಕ್ರೀಮ್ ತಂದ. ನಾನು ಹಾಗೆ ಅನ್ಕೊಂಡೆ. ಆದ್ರೆ ಅವ್ನ್ ಏನಂತ ಗೊತ್ತಾ? ವೇದ, ಒಂದ್ ಐಸ್ ಕ್ರೀಮ್ ನಿನ್ಗೆ, ಇನ್ನೊಂದ್ ಐಸ್ ಕ್ರೀಮ್ ಅದೊಂದು ಬ್ಯೂಟಿಫುಲ್ ಹುಡುಗಿ ನಿಂತಲ್ಲ ಅವಳಿಗೆ ಅಂದ. ಇದು ತಪ್ಪ ಅಣ್ಣಯ್ಯ. ತಪ್ಪಲ್ಲ ಕಣ, ತಪ್ಪಲ್ಲ. ಸೌಂದರ್ಯದ ಆರಾಧಕರು ಎಲ್ಲ ಕಡೆ ಇರ್ತಾರೆ. ನಾನು ಒಂಥರ ಸೌಂದರ್ಯದ ಆರಾಧಕರೇ. ಅದಕ್ಕೆ ಹೇಳ್ದೆ ನಮ್ಮ ಬೇಲಿ ಲಂಗ ತಗೊಳಕ ಅವಳು ಮದುವೆ ಆಗಿದ್ದ. ನಾನು ಮತ್ತೆ ಲಂಗ ಹಾಕೊಂಡೆ, ತಪ್ಪ ಮಾಡ್ದೆ. ನೋಡಮ್ಮ, ಒಂದು ಸುಂದರವಾದ ಹುಡುಗಿಗೆ ಕಪ್ ಐಸ್ ಕ್ರೀಮ್ ಕೊಡ್ತೀವಿ ಅಂದ್ರೆ ಅದೊಂದು ಕಾಂಪ್ಲಿಮೆಂಟ್. ಪರಮೇಶ್ವರ ಅವರೇ, ನೀವೇನಾದ್ರೂ ಹೇಳಿ ವೇದನ್ ಪಕ್ಕ ಇಟ್ಕೊಂಡು ಮಂಜ ಆತರ ಮಾಡಿದ್ರೆ ತಪ್ಪು. ಅಂಕಲ್ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ಮಂಜ ನನ್ನ ಬಿಟ್ಟು ಹಿಂದೆ ಮುಂದೆ ಮೇಲೆ ಕೆಳಗಡೆ ಆಚೆ ಈಚೆ ಯಾವ ಹುಡುಗಿಯರು ಬಂದ್ರು ಕಣ್ಣತ್ ನೋಡ್ಬಾರ್ದು ಆ ರೀತಿ ಬುದ್ಧಿ ಹೇಳಿ. ನೀನು ಇನ್ನು ಮೇಲೆ ನಿನ್ನ ಕಾಲು ನೋಡ್ಕೊಂಡು ನಡಿಬೇಕಣ. ಒಂದ್ ವೇಳೆ ತತ್ತದ ಮಿನಿ ಮಿನಿ ಸ್ಕರ್ಟ್ ಹಾಕೊಂಡಿರೋ ನೋಡ್ಬೇಕಾ? ಅಲ್ಲಮ್ಮ, ಆಚೆ ಈಚೆ ಅಕ್ಕಪಕ್ಕ ಮೇಲೆ ಕೆಳಗೆ ಯಾರನ್ನು ನೋಡ್ಬೇಡ. ನೋಡಿದ್ರೆ ಒಂದ್ ವೇಳೆ ವದೆ ಅಂತ ಹೇಳ್ತಾ ಇದೀನಿ. ನೀನ್ ಹೇಳ್ದಂಗ ಹಿಂಗ್ ಬಕ್ಕಂಡೇ ಹೋಗ್ತಿದ್ರೆ ಕುತ್ತಿಗೆ ನೋವು ಬರ್ತದೆ, ಆಮೇಲೆ ಕಾಲರ್ ಹಾಕೊಂಬೇಕಷ್ಟೇ. ಕಾಲರ್ ಅಂದಿದ ತಕ್ಷಣ ನೆನಪಾಯ್ತು, ಕುದ್ರೆ ಸ್ಟ್ರೈಟ್ ಹೋಗಕ್ಕೆ ಕತ್ತಿಗೊಂದ್ ಹೆಲ್ಮೆಟ್ ಹಾಕ್ತಾರಲ್ಲ, ಅದಕ್ಕೇನಂತಾರೆ ಕಣ್ ಕಾಪು. ಅದನ್ನೇ ಅವ್ನ್ ಹಾಕೊಳ. ನಾನಂತ ಹಾಕೋಬೇಕು? ಹೌದು ಕಣ, ಅದನ್ನ ಹಾಕೊಂಡ್ ಪ್ರಾಕ್ಟೀಸ್ ಮಾಡಿ ನಡೆದ್ರೆ ನೀನ್ ಆ ಕಡೆ ಈ ಕಡೆ ನೋಡಲ್ಲ, ಆಮೇಲೆ ನಮ್ ವೇದನ್ ಒಬ್ಳನ್ನೇ ನೋಡ್ತೀಯ. ನಾನೇನ್ ಕುದ್ರೆ ಅಲ್ಲ ಕತ್ತೆ. ಸಾಕಪ್ಪ ಸಾಕು. ಪೇದಾ, ಬೆನ್ನೋವು ತಲೆನೋವು ಕಣ್ಣೋವು ಒಂದೇ ಕಡೆ ನೋಡಿ ನೋಡಿ ಏನು ಕಾಣಿಸ್ತಾ ಇಲ್ಲ. ಕಾಣಿಸ್ಬಾರ್ದು ಅಂತಾನೆ ಹಾಕಿರೋದು. ಸ್ವಲ್ಪ ತೆಗಿಯಕ್ಕಾಗಲ್ವಾ? ಸ್ವಲ್ಪ ತೆಗಿಯಕ್ಕಾಗಲ್ಲ, ಪೂರ್ತಿ ತೆಗಿಯಕ್ಕಾಗಲ್ಲ. ಮಂಜ ನಮ್ಮ ಅಕ್ಕ ಏನ್ ಹೇಳಿದಾಳೆ, ಇದನ್ನ ಹಾಕೊಂಡು ರಸ್ತೆಯಲ್ಲಿ ನೇರವಾಗಿ ನೋಡ್ಕೊಂಡ್ ಬರ್ಬೇಕು ಅಂತ ತಾನೆ. ಸುಮ್ನೆ ಬಾಯಿ ಮುಚ್ಕೊಂಡು ನೋಡಿ. ವೇದಾ, ನೀನು ಕಾಣಿಸ್ತಿಲ್ವಲ್ಲ ಅಂತ. ನನ್ನ ಬಂಗಾರ, ಎಷ್ಟು ಪ್ರೀತಿ ನನ್ ಮೇಲೆ, ನನ್ ಕಡೆ ತಿರುಗು. ಈಗ ಫೋಕಸ್ ಮಾಡಿ ನೋಡು, ಚೆನ್ನಾಗಿ ಕಾಣಿಸ್ತೀನಿ. ಹೋಗ್ಲೇ, ಈ ಗೆಟಪ್ ಅಲ್ಲಿ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ? ತುಂಬಾ ಅಂದ್ರೆ ಕುದುರೆ ತರ. ವೇದ ಒಳ್ಳೆ ಕೆಲಸ ಮಾಡಿದೀಯ. ವೇದ ಮಂಜ ಇವತ್ ಸೀತ ಬಂದ ಇಲ್ಲ ಆ ಕಡೆ ಈ ಕಡೆ ಹುಡುಗಿನ ಜಲ್ಸಿಸ್ಕೊಂಡು ನೋಡ್ತಾ ಇದ್ನ. ಅಕ್ಕ, ಇವತ್ ಮಂಜ ಯಾವ ಹುಡುಗಿರ್ನು ನೋಡಿಲ್ಲ, ಬರೀ ನನ್ನೇ ನೋಡ್ತಾ ಇದ್ದ. ಹಂಗ ಅನ್ಕೊಂಬಕಷ್ಟೇ. ಅಲ್ಲಿ ಇಬ್ರು ಹುಡುಗಿ ನಿಂತಿದ್ರು, ಅದ್ರಲ್ಲಿ ಒಂದ್ ಹುಡುಗಿ ನಂಗೆ ಗುರಾಯಿಸ್ತಾ ಇದ್ದ, ನೋಡ್ ಸ್ಮೈಲ್ ಕೊಟ್ಟ. ಅವಳು ಅಷ್ಟೇ, ಇನ್ನು ಕಣ್ಣಲ್ಲಿ ಸನ್ನೆ ಮಾಡ್ತಿದ್ಲು. ಅಂದ್ರೆ ನಮ್ ಮಂಜು ಇನ್ನು ಹಳೆ ಚಾಲೆನ ಬಿಟ್ಟಿಲ್ಲ ಅಂತ ಆಯ್ತು. ಮುಂಚೆ ಆದ್ರೆ ಹುಡುಗಿನ ಡೈರೆಕ್ಟ್ ಆಗಿ ನೋಡ್ತಿದ್ದ, ಈಗ ಇಂಡೈರೆಕ್ಟ್ ಆಗಿ ನೋಡ್ತಾನೆ. ಮಂಜುಗೆ ಏನೇ ಮಾಡೋದು, ಎಂತೆಂತವರ್ಗೋ ಬುದ್ಧಿ ಕಲ್ಸಿದೀವಿ. ಈ ಮಂಜ ಯಾವ ಮಹಾನೆ, ಹೇಗು ಮಾಲ್ ಹೋಗ್ತಾ ಇದೀವಲ್ಲ, ಅಲ್ಲಿಂದ ಹಗ್ಗ ತಂದು ಮನೆಯ ಕಟ್ಟಾಕಣ. ಆಗ ಮಂಜ ಹುಡುಗಿರಲ್ಲಿ ಮುದ್ಕಿದಿರ್ನ ನೋಡಕ್ಕಾಗಲ್ಲ. ನಾನೇನು ಮಾಡಕ್ಕಾಗಲ್ಲ ಕಣ, ಇದು ಹೆಂಗಸರು ಸಾಮ್ರಾಜ್ಯ. ಅರ್ಥ ಆಯ್ತಲ್ಲ. ಏನಣ್ಣ ಹಿಂಗನ್ಬಿಟ್ಟೆ? ನಿನ್ನ ನಂಬ್ಕೊಂಡು ನಾನು ತೀರ್ಥಹಳ್ಳಿಯಿಂದ ಇಲ್ಲಿವರೆಗೆ ಬಂದಿನಿ. ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮನ್ನ ನಂಬ್ಕೊಂಡು ಆ ಮನೆಯಿಂದ ಈ ಮನೆ ತನಕ ಬಂದಿದ್ದೀನಿ. ಏ ಅಣ್ಣಯ್ಯ, ಈ ಕುದುರೆ ಕಣ್ ಕವಚ ಹಾಕೊಂಡು ಕತ್ತೆ ತರ ಜೀವನ ಪೂರ್ತಿ ಬದುಕ್ಬೇಕಾ? ಈಗ ನಾನು ಬದುಕ್ತಾ ಇಲ್ವ? ಮಾತಾಡ್ಬೇಡ, ಇಲ್ಲೇ ಇರೋ. ಮಂಜ, ಜೀವನ ನಿನ್ ಕೈಲಿದೆ, ಹೇಗ್ ಬದುಕ್ಬೇಕು ಅನ್ನೋದನ್ನ ನೀನೇ ತೀರ್ಮಾನ ಮಾಡ್ಕೋ. ಎಸ್ಕೇಪ್ ಆಗುಂತ ನಾನು ಹೇಳಲ್ಲ, ಅದೇನ್ ಮಾಡ್ತೀಯ ನೋಡ್. ಏ ಅಮ್ಮ, ನಿನ್ ಬಣ್ಣ ಚೇಂಜ್ ಮಾಡಕ್ಕೆ ಆಗಲ್ಲ. ಏಯ್ ಕೋಣ,
ಇದು ಕೋಣ ಅಲ್ಲ, ಎಮ್ಮೆ ಹಾಡು. ಹಾಡೇನೋ ಎಮ್ಮಿದ, ಅದು ಹಾಡಕತ್ತಿದ್ ಕೋಣ. ಶಿವನಿ ನೀನಾ? ಏನೋ ನನ್ ಧ್ವನಿ ಗುರ್ಸಿಗಂಗಿಲ್ಲೇನೋ, ನೋಡಿದ್ರು ನೋಡಾರ್ದಂಗ ನಾಟಕ ಮಾಡಕತ್ತಿ. ಶಿವನಿ, ನನ್ ಕಷ್ಟ ಯಾರ್ಗಂತ ಹೇಳಿ ವೇದನ್ ಜೊತೆ ಹೊರಗಡೆ ಬಂದ್ರೆ ಯಾವ ಹುಡ್ಗಿರ್ನು ನೋಡ್ಬಾರ್ದಂತ ಕಣ್ಣಿಗ್ ಕಾಪ್ ಹಾಕಿ ಹಿಂಸೆ ಕೊಡ್ತಾರೆ. ಕರೆಕ್ಟ್ ಮಾಡಾರ. ನೀನ್ ಅಂತ ಮಂಗ ಹಂಗ ಮಾಡ್ಬೇಕು. ನನ್ ನಾದಸ್ವರ ಹುಡ್ಕಂದ್ರೆ ಆಗಂಗಿಲ್ಲ, ಊರೆಲ್ಲ ಹುಡ್ಗ್ಯಾರ ಲೈನ್ ಹೊಡ್ಕೊಂಡ್ ತಿರ್ಗಾಡ್ತೀಯನೋ? ಈಗ ಹೇಳೋ, ನಾದಸ್ವರ ಮುಖ್ಯನೋ ಹುಡ್ಗ್ಯಾರ ಮುಖ್ಯನೋ? ಹುಡ್ಗಿರ. ಅಯ್ಯೋ, ಅದಕ್ಕೆ ಯಾಕೆ ಮುಷ್ಟಿ ಕೊಡ್ತೀಯ? ನಾದಸ್ವರನೇ ಮುಖ್ಯ. ನಾದಸ್ವರ ಸಿಕ್ಕರೆ ತಾನೇ ಹುಡ್ಗಿರ್ ಸಿಗೋದು, ಮದುವೆ ಆಗೋದು ಎಲ್ಲ. ಹೇಳ್ರಿ ವೈಶಾಲಿ ಅವ್ರ. ಏನೋ ಮನಿ ಬಿಟ್ಟು ಓಡ್ ಬಂದಾನಾ? ಅಂತ ಮನಿ ಹಾಳ್ ಕೆಲ್ಸ ಅವನ ಬಿಡ್ರಿ ಮಾಡುದು. ನೀವೇನ್ ತಲೆ ಕೆಡ್ಸ್ಕೋಬೇಡ್ರಿ, ನಾನು ಅವನ ಒದ್ದೆ ಹೇಳ್ಕೊಂಬರ್ತೀನಿ. ಶಿವನಿ ಶಿವನಿ, ನಿನ್ ನಾದಸ್ವರ ಹುಡ್ಕೊಂಡ್ ಬರ್ತೀನಿ, ನಾನ್ ಹಿಂಗ್ ಸಿಗ್ಲಾ ಅಂತ ಹೇಳೋ? ಇಂತ ಧಾರವಾಡ ಪೇಡ ನನಗ್ ಬಾಳ ತಿನ್ಸಿ, ಈಗ ನೀ ತಿನ್ನ ಬೆಳಗಾವ್ ಕುಂದ. ಅಯ್ಯೋ, ನಾನು ಹುಂಜ ಹ್ಯಾಟೆ ಹುಡ್ಕೊಂಡು ಹೋಗೋದ್ ನೋಡಿದೀನಿ. ಇಲ್ಲಿ ನೋಡಿದ್ರೆ ಹ್ಯಾಟೆ ಹುಂಜನೆ ಹುಡ್ಕೊಂಡು ಹೋಗ್ತಾ ಇದೆ. ಮಂಜು ಕಣ್ಣಿ ಕಟ್ಟಿರೋ ಕೌಚನ ಬಿಚ್ಚಿ ಬಿಸಾಕಿ ಹೊರಗಡೆ ಓಡ್ ಹೋಗಿದ್ದಾನೆ. ಅಲ್ಲಮ್ಮ, ಈ ಕಾಲದಲ್ಲಿ ಹಾಕಿರೋ ಬಟ್ಟೆನೆ ಬಿಚ್ಚಿ ಓಡಾಡ್ತಾರಂತೆ. ಇನ್ನು ಕಣ್ಣು ಕಟ್ಟಿರೋ ಕೌಚ ಯಾವ ಲೆಕ್ಕನಮ್ಮ? ಹೀಗೆ ಬಿಟ್ರೆ ಅವನು ಬೀದಿ ಬಸವ ಆಗ್ತಾನೆ. ಆಗ್ಲಿ ಬಿಡಮ್ಮ, ಹೆಂಡತಿ ಬಂದ ಮೇಲೆ ಮೂಗ್ದಾರ ಹಾಕ್ತಾಳೆ. ಹುಷಾರಾಗಿ ನೋಡ್ಕೋಬೇಕ್ರಿ. ಅಯ್ಯೋ, ನೀವೇನ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ಯಾರನ್ನ ಕಳಿಸ್ಬೇಕೋ ನಾನು ಅವ್ರನ್ನ ಕಳಿಸಿದೀನಿ. ಮಂಜ ಕರೆಕ್ಟ್ ಟೈಮಿಗೆ ಬಂದೇ ಬರ್ತಾನೆ. ಬರಲ್ಲ ರೀ, ಅವನು ಬರಲ್ಲ. ಇದನ್ನೆಲ್ಲ ಬಿಚ್ಚಿ ಬಿಸಾಕೊಂಡು ಹೋಗಿದಾನೆ ಅಂದ್ರೆ ಅವನು ತೀರ್ಥಳ್ಳಿ ತುಂಗಾ ಕಾಲೇಜ್ ಹತ್ರ ಹೋಗ್ಬಿಟ್ಟಿರ್ತಾನೆ. ವೈಶಾಲಿ ಮೇಡಮ್, ನೀವ್ ಒಂದ್ ಮಿಸ್ ಕಾಲ್ ಕೊಟ್ಟಿದ್ರೆ ಮಿಸ್ ಆಗದೆ ಓಡ್ ಬಂದ್ಬಿಡ್ತಿದ್ದೆ. ಈ ರಾಂಗ್ ನಂಬರ್ ಅಂತ ಕಳ್ಸಿದ್ರೆ ವೈಶಾಲಿ ಅವ್ರ ರೋಡ್ ನಾಗ ಕಣ್ ಕಣ್ ಹುಡ್ಗಾರೆಲ್ಲ ಲೈನ್ ಹೊಡ್ಕೋತ ನಿಂತಿದ್ದ. ಒಗ್ ಹೇಳ್ಕೊಂಡ್ ಬಂದೇನಿ, ಚೈನಿಂದ ಕಟ್ಟ ಹಾಕೋರಿ. ಈ ಮನೆಯಲ್ಲಿ ವ್ಯವಸ್ಥೆ ಸರಿ ಇಲ್ಲ, ಅದಕ್ಕೆ ನಾ ಬೇರೆ ಹುಡುಗಿನ ಹುಡುಕ್ತಾ ಇದ್ದೀನಿ. ಚಿನ್ನದ ಅಂತ ನನ್ ತಂಗಿ ಇರ್ಬೇಕಾದ್ರೆ ಬೇರೆ ಹುಡುಗಿನ ಯಾಕೋ ನೋಡ್ತಿದ್ಯಾ? ಯಾವ್ದಾರು ಹುಡುಗಿ ಬಂದು ಮಂಜ ನಿನ್ ಮದುವೆ ಆಗ್ತೀನಿ ಅಂದ್ರೆ ಮನೆ ಅಳಿಯಾಗಿ ಸೆಟ್ಲ್ ಆಗ್ಬಿಡ್ತೀನಿ. ನಿಶ್ಚಿತಾರ್ಥ ಆಗಿದ? ಯಾವಾಗ ಎಲ್ಲಿ ಆಗತ್ತೆ? ಟಿವಿ ಚಾನೆಲ್ ಅನೌನ್ಸ್ ಮಾಡ್ಬಿಡ್ತೀವಿ. ಕೆಟ್ಟರ್ಪಲ್ಲಿ ಕಾಳಿ, ಒಳ್ಳೆರ್ಪಲ್ಲಿ ಜಂಪಕಳಿ, ವೈಶಾಲಿಯ ಏಕೈಕ ತಂಗಿ. ವೇದ ಫ್ರಮ್ ರೇಡಿಯೋ ನಾದ. ನ್ಯಾಯ ನೀತಿ ಧರ್ಮ ಮೂರು ತರದ್ರೆ ಪರ್ಮ, ಇವರ ಏಕೈಕ ತಮ್ಮ ತುತ್ತೂರಿ ಮಂಜ. ಇವನು ಈ ಹುಡುಗಿನ ನೋವು ಮಾಡಿ ನಿಶ್ಚಿತಾರ್ಥ ಆಗಿ ಕೈ ಕೊಟ್ಟಿದ್ದಾನೆ ಅಂತ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಹೇಳ್ತಾರೆ. ಆಗ ಜನ ನಿನ್ನ ಇಗ್ಗ ಮುಗ್ಗ ಅಂತ ಚಚ್ಚಾಕ್ಬಿಡ್ತಾರೆ. ಮಂಜ ಆಂಟಿ, ನನಗೆ ಇವನ್ ಮೇಲೆ ತುಂಬಾ ಸಿಟ್ಟು ಬಂದಿದೆ. ಈಗಿಂದ ನಾನು ಮಾತಾಡ್ಸಲ್ಲ. ನೀನ್ ಮಾತಾಡಿಸ್ತಿಲ್ಲ ಅಂದ್ರೆ ಮತ್ತೆ ಓಡ್ ಹೋಗ್ಬಿಡ್ತಾನೆ. ಒಂದ್ ಕೆಲಸ ಮಾಡು, ಹೇಗೋ ಕರ್ಕೊಂಡ್ ಬಂದಿದೀವಿ, ನೀನೇ ಹುಷಾರಾಗಿ ನೋಡ್ಕೋ. ಅಯ್ಯೋ, ನಿಮ್ಮ ಗೋಳು ದಿನ ಇದ್ದಿದ್ದಮ್ಮ, ಬನ್ನಿ ಎಲ್ಲ ಮಾಲ್ಗೋಣ. ನೀನ್ ಮಂಜನ್ ಜೊತೆ ಮನೇಲೆ ಇರ್ತೀಯಾ? ಓ ಇರ್ತೀನಪ್ಪ, ನನ್ ಮಂಜನ್ ಜೊತೆನೆ ಇರ್ತೀನಿ. ಮಂಜ ನಾನ್ ನೀನ್ ಒಟ್ಟಿಗೆ ಇರ್ತೀವಲ್ವಾ? ಇದ್ರು ಇದ್ದು ಇಲ್ಲ ಅಂದ್ರೆ ಇಲ್ಲ. ಬೆಣ್ಣೆನು ಬೆಂಕಿನೂ ಒಟ್ಟಿಗೆ ಇಡಕ್ಕಾಗತ್ತೇನ್ರಿ? ಪರವಾಗಿಲ್ಲ, ಕರ್ಗಿ ತುಪ್ಪ ಆಗೋಗ್ತೀನಿ. ತುಪ್ಪ ಆದ್ರೆ ಪರವಾಗಿಲ್ಲಮ್ಮ, ಆಮೇಲೆ ನಿನ್ ಹೊಟ್ಟೆ ದಪ್ಪಾಗಿ ಇವನ ಅಪ್ಪ ಆಗ್ಬಿಟ್ರೆ ಕಷ್ಟ. ಅಯ್ಯೋ, ಎಲ್ಲ ಬನ್ನಿ, ಸುಮ್ನೆ ಹೋಗೋಣ ಮನೆ. ಅಯ್ಯೋ, ನಮ್ ಕಸ್ಟಮರ್ ತಿಪ್ಪ. ಅಣ್ಣ ನಾನು ಅಕ್ಕಮ್ಮ ಸುಮ್ನೆ. ಬಾಗಲ್ ತೆಗೀರಿ, ಬಾಗ್ಲು. ಅಯ್ಯೋ, ಬಾಗಲ್ ತೆಗೀರಿ, ತೆಗೀರಿ. ವಾ, ವೇದ ಮಾತ್ರ ಇದ್ದಾಳೆ, ಮನೆಯವರೆಲ್ಲ ಆಚೆ ಹೋಗ್ಬಿಟ್ಟಿದ್ದಾರೆ. ವೇದನ ಹತ್ರ ಬಾಗಿಲು ತೆಗಿ ಅಂತ ಹೇಳ್ಬಿಟ್ರೆ ಅವಳು ತೆಗಿಯಲ್ಲ. ನೀರು ಕೊಡು ಅಂತ ಕೇಳಿದ್ರೆ ಅದು ಕೊಡಲ್ಲ ಅನ್ಸುತ್ತೆ. ಟಿ ವಿ ನೋಡ್ಬೇಕು ಅಂದರೆ ತೋರ್ಸಲ್ಲ. ಎಂತ ಮಾಡೋದು? ವೇರ್ ಮೈಂಡ್ ದೇರ್ ರೋಡ್, ಅಲ್ಪ ಬುದ್ಧಿ ಅಲ್ಪ ಸಾದಿ. ಇಲ್ಲಿಂದ ತಪ್ಪಿಸ್ಕೊಬೇಕು, ತಪ್ಪಿಸ್ಕೊಂತೀನಿ. ವೇದ, ಏನು ಸಮಾಧಾನ? ವೇದ ಸಮಾಧಾನ ನೋಡು, ನೀನ್ ಕಣ್ಣು ಮುಚ್ಕೊಂಡು ಕೈನ ಹಿಂಗ್ ಚಾಚು, ನಾನ್ ಹಂಗೆ ಬಂದು ಬಾಚಿ ತಪ್ಕೊಂಡ್ಬಿಡ್ತೀನಿ. ಕಣ್ಣು ಮುಚ್ಕೋ. ಬೇಗ ಬಾರೋ. ಬಂದೆ ಬಂದೆ. ಬಂದ್ಯಾ?
ಬಂದೆ ಬಂದೆ ಬಾ ಬರ್ತಾ ಇದೀನಿ ಬಾ ಬರ್ತಾ ಇದೀನಿ ಇವಾಗ ಗಟ್ಟಿಯಾಗಿ ಹಂಗೆ ತಪ್ಕೊಂಬಿಡು ನಾವು ಸನ್ಯಾಸಿ ಹೊರಗಡೆ ಜಗತ್ತು ತುಂಬಾ ಕೆಟ್ಟೋಗಿದೆ ನಾವು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗಬಾರ್ದು ಹೌದಾ ಗುರುಗಳೇ ನೋಡಿ ನಾನು ಸನ್ಯಾಸಿ ಸಂಘದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ನಾವು ಯಾವತ್ತೂ ಖೋಟಾ ಸನ್ಯಾಸಿಗಳಾಗಿ ಬದುಕಬಾರ್ದು ಮಡದಿ ನೆನಪಲ್ಲಿ ಬಿಡದಿಯಲ್ಲಿ ಆಶ್ರಮ ಕಟ್ಟಬಾರ್ದು ಯಾವತ್ತೂ ಸರಿಯಾದಂಥ ಸನ್ಯಾಸಿ ಜೀವನವನ್ನು ಮಾಡಬೇಕು ಅದಕ್ಕೆ ನಾವು ಮನೆಯನ್ನು ತೊರೆದು ನಿಮ್ಮ ಜೊತೆ ಬಂದಿರೋದು ನಾಗ ಸನ್ಯಾಸಿಗಳು ತೊಡೋದಿಕ್ಕೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ನರನೇ ಕತ್ತರಿಸ್ಬಿಡ್ತಾರಂತೆ ಹೌದು ಇಹಲೋಕದ ಯಾವುದು ಸಂಬಂಧ ಇರಬಾರ್ದು ಅಂತ ಹಾಗೆ ಮಾಡ್ತಾರೆ ಸ್ವಾಮಿಗಳು ಸ್ವಾಮಿಗಳು ನನ್ನನ್ನು ಕಾಪಾಡಬೇಕು ಸ್ವಾಮಿಗಳೇ ಎದ್ದೇಳಪ್ಪ ಮೇಲೆ ಯಾರು ನೀನು ಮಂಜ ತುತ್ತೂರಿ ಮಂಜ ಈ ಮಂಜ ಊದಿದ್ರೆ ತುತ್ತೂರಿ ಬಾಲೆಯರೆಲ್ಲ ಬೇಲ್ಪುರಿ ಇವನು ತೀರ್ಥಳ್ಳಿ ಗಂಡು ತುತ್ತೂರಿ ಪ್ರೀತ್ಸೋರ್ ಪಾಲಿಗೆ ಸ್ವಾತಿ ಮುತ್ತೂರಿ ಸದ್ಯ ಕೆಲಸ ಇಲ್ಲದ ಬಿಕಾರಿ ಯಾವ್ದಾದ್ರು ಕೆಲಸ ಕೊಡಿಸ್ರಿ ಊದು ನಿನ್ ತುತ್ತೂರಿ ಸ್ವಾಮಿಗಳೇ ನನ್ನ ಜೀವನ ತುಂಬ ಕಷ್ಟ ಆಗಿದೆ ಮನೇಲಿ ನಾನು ಚೆನ್ನಾಗಿ ನೋಡ್ಕೊಂತಾನೆ ಇಲ್ಲ ಸಾಯನಂತ ಹೊರಟಿದ್ದೆ ಯಾರೋ ಹೇಳಿದ್ರು ನೀವು ಇಲ್ಲಿದ್ದೀರಾ ಅಂತ ಅದಕ್ಕೆ ನಿಮ್ಮ ಹತ್ರ ಬಂದೆ ನೀವೇ ನನ್ನನ್ನು ಕಾಪಾಡಿ ನನ್ನನ್ನು ಇಟ್ಕೊಂಬೇಕು ಅಂದರೆ ಶಿಷ್ಯನಾಗಿ ಇಟ್ಕೊಳ್ಳಿ ಎಂದೆ ಹರಿಚಿತ್ತ ಹೋಗಿ ಅಭ್ಯಾಸ ಮಾಡ್ಕೋಪ್ಪ ಭವತಿ ಭಿಕ್ಷಾಂ ದೇಹಿ ವೈಶಾಲಿ ಆ ಚೋಟ ಸನ್ಯಾಸಿ ನೋಡೋದಕ್ಕೆ ನಮ್ಮ ಮಂಜು ತರನೇ ಇಲ್ವಾ ಮಂಜು ತರ ಅಲ್ಲ ಮಂಜನೆ ಭಿಕ್ಷೆ ಹಾಕಿ ತಾಯಿ ಭಿಕ್ಷೆ ಹಾಕಿ ನಿಮ್ಗೆಲ್ಲ ಒಳ್ಳೇದಾಗತ್ತೆ ಗುರುಗಳು ಯಾರು ಅಂತ ಪರಿಚಯ ಆಗಿಲ್ಲ ನನ್ನ ಹೆಸರು ಗುರುಪಾದಪ್ಪ ಅಂತ ನನ್ನ ಜೊತೆ 16 ಜನ ಶಿಷ್ಯರಿದ್ದಾರೆ ಈಗ 6 ಜನ ಶಿಷ್ಯರು ನನ್ನ ಜೊತೆ ಬಂದಿದ್ದಾರೆ ಇವನು ಹೊಸ ಶಿಷ್ಯ ಮಂಜಾನಂದ ಅಂತ ಅಕ್ಕಿ ಬೆಳೆ ತಂದು ಹಾಕು ಅವ್ರಿಗೆ ಸ್ವಲ್ಪ ಹಾಕು ನನ್ನ ಪಾಲು ಅಲ್ಲೇ ಹಾಕ್ಬಿಡಿ ಇಲ್ಲೇ ಒಂದು ಹಳೆ ಬಿಲ್ಡಿಂಗ್ ಅಲ್ಲಿ ಉಳ್ಕೊಂಡಿದೀವಿ ಇನ್ನು ಒಂದು ವಾರ ಅಲ್ಲಿರ್ತೀವಿ ಅಲ್ಲಿಂದ ಮುಂದಿನ ಊರಿಗೆ ನಮ್ಮ ಪ್ರಯಾಣ ಸನ್ಯಾಸಿಗಳಿಗೆ ಇಂಥದೇ ಊರು ಅಂತ ಇಲ್ವಲ್ಲ ನಾವಿನ್ ಬರ್ತೇವೆ ಮಂಜಾನಂದ ಸ್ವಾಮಿಗಳೇ ನಿಮ್ನ ಈ ಡ್ರೆಸ್ ಅಲ್ಲಿ ನೋಡಿ ತುಂಬಾ ಸಂತೋಷ ಆಯ್ತು ಆ ದೇವ್ರು ನಿಮ್ಗೆ ಏನಾದ್ರೂ ಮಾಡ್ಲಿ ಸ್ವಾಮಿಗಳೇ ಇಲ್ಲಿ ನಿಂತ್ಕೊಳ್ಳೋದು ಬೇಡ ಬನ್ನಿ ಆ ದೇವ್ರು ನಮ್ಗೆ ಏನ್ ಮಾಡ್ತಾನೋ ಬಿಡ್ತಾನೋ ನಾವು ನಿಮಗೆ ಸರಿಯಾಗಿ ಮಾಡ್ತೀವಿ ಹೋಗಿ ಮನುಷ್ಯ ಬದುಕೋಸ್ಕರ ತಿನ್ಬೇಕು ತಿನ್ನೋದಕ್ಕಾಗಿ ಬದುಕಬಾರ್ದು ನಂಗೆ ಮನೇಲಿ ಮಾಡೋ ಅಡುಗೆಕ್ಕಿಂತ ಇಲ್ಲಿ ಮಾಡೋ ಅಡುಗೆನೇ ಚೆನ್ನಾಗಿರ್ತದೆ ರುಚಿಯಾಗಿರ್ತದೆ ನಮಗೆ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ ಕೋರಿಕೆಗಳಿಲ್ಲ ಹಸಿವಾದಾಗ ಮಾತ್ರ ತಿಂತೀವಿ ಅದಕ್ಕೆ ನಮ್ಮ ಆಹಾರ ರುಚಿಯಾಗಿರುತ್ತೆ ನಾವು ನಿಸ್ವಾರ್ಥವಾಗಿರಬೇಕು ಯಾವುದೇ ಆಸೆಗಳು ಇರಬಾರದು ಹೆದರಬೇಡಿ ನೀವು ಸುರಕ್ಷಿತವಾದ ಜಾಗಕ್ಕೆ ಬಂದಿದ್ದೀರಿ ಆ ರೌಡಿ ಮಚ್ಚ ತೋರಿಸಿ ನಮ್ಮನ್ನೆಲ್ಲ ಹೆದರ್ಸ್ದ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದ ಇಲ್ಲೆಲ್ಲಿಗ್ರಿ ನಮ್ಮನ್ನೆಲ್ಲ ಮುಂಬೈಗೆ ಮಾರ್ಬೇಕು ಅಂತ ನಾವು ಹಳ್ಳಿ ಮಂದಿ ನಮ್ಗೇನು ಗೊತ್ತಾಗೋಲ್ದು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಮುಂಬೈ ಆಗ ವೇಷವಾಟಿಕೆ ಐತಲ್ರಿ ಅಲ್ಲಿಗೆ ಮಾರ್ತಾರಂತ ಯಾಕಂತನ ಗೊತ್ತಾಗೋಲ್ದು ಲೋಕ ಬಹಳ ಕೆಟ್ಟ ಹೋಗಿದೆ ಹೆಣ್ಣು ಮಕ್ಕಳು ಬಹಳ ಜಾಗೃತರಾಗಿರ್ಬೇಕು ನಮ್ ಹಿಂದ್ ಬಂದನ ಅವ ನಮ್ನ ಕಾಯಕತ್ತಾನ ನಾವ್ 4 ದಿವಸ ಇಲ್ಲೇ ಇರ್ತೀವಿ ಒಪ್ಪಿ ಕೊಡ್ರಿಪ್ಪ ನೋಡಿ ಇದೊಂದು ಪಾಳು ಮನೆ ಇದು ನಿಮ್ದು ಅಲ್ಲ ನಂದು ಅಲ್ಲ ಭಗವಂತಂದು ಯಾರ್ ಬೇಕಾದ್ರೂ ಇರಬಹುದು ಯಾಕೆ ಇಲ್ಲಿಗೆ ಬಂದ್ರು ನಾನು ಹುಷಾರಲ್ಲಿ ನಾನಿರ್ಬೇಕಪ್ಪ ಮಂಜಿನ ಹುಡ್ದಾಗ ಸ್ವಲ್ಪ ಖಾರ ಜಾಸ್ತಿ ಹಾಕ್ಲೇನ್ರಿ ಉಳ್ಳಾಗಡ್ಡಿ ಇಡ್ಲೇನ್ರಿ ಕಡ್ಡಿ ನಾವ್ ವೇಷ ಮರ್ಸ್ಕೊಂಡ್ ಬಂದಿರೋದು ಮಂಜು ಗೊತ್ತಾಗ್ಬಾರ್ದು ಅಕಸ್ಮಾತ್ ಗೊತ್ತಾದ್ರೆ ನಮ್ ಕೆಲ್ಸ ಎಲ್ಲ ಹದ್ವಾನ ಆಗ್ಬಿಡುತ್ತೆ ಮಂಜು ಸನ್ಯಾಸಿ ವೇಷ ಹಾಕೊಂಡು ನಮ್ಮನ್ನ ಆಟ ಆಡಿಸ್ತಾ ಇದ್ದಾನಲ್ಲ ಹರೇ ರಾಮ ಹರೇ ರಾಮ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಸ್ವಾಮಿಯಾರ ಪ್ರತಿದಿನ ನಮ್ಗೆ ಡ್ಯಾನ್ಸ್ ಮಾಡಿ ಅಭ್ಯಾಸ ಇಲ್ಲೂ ಡ್ಯಾನ್ಸ್ ಮಾಡಕ್ ನೀವು ಒಪ್ಪಿ ಕೊಡ್ಬೇಕು ಡ್ಯಾನ್ಸ್ ಮಾಡಿದ್ರ ವ್ಯಾಯಾಮ ಆಕೈತಿ ದೇಹಕ್ಕ ಆರಾಮ ಅನಿಸ್ತೈತಿ ಮನಸ್ಸಿಗೆ ಶಾಂತಿ ಸಿಗ್ತೈತಿ ತಿಂದ ಜೀರ್ಣನೂ ಆಕೈತ್ರಿ ಅದಕ್ಕೆ ಒಪ್ಪಿಗೆ ಕೊಡ್ರಿ ಆಯ್ತಾಯ್ತು ನೀವು ನಿಮ್ಮ ಅಭ್ಯಾಸವನ್ನು ಯಾರಿಗೂ ತೊಂದರೆ ಆಗದ ಹಾಗೆ ಮಾಡ್ಕೊಳ್ಳಿ
ನಾನು ನನ್ನ ಅನುಷ್ಠಾನ ಮಾಡಿಕೊಂಡು ಬರುತ್ತೆ. ಅವ್ರು ಡ್ಯಾನ್ಸ್ ಮಾಡೋದನ್ನ ನಾವು ನೋಡಬಾರ್ದು, ಬನ್ನಿ ಹೋಗೋಣ. ನೋಡಿ ನಮ್ಮ ಶಿಷ್ಯಂದಿರು ವಿಚಲಿತರಾಗುತ್ತಾರೆ, ನೀವು ಹೀಗೆಲ್ಲ ಡಾನ್ಸ್ ಮಾಡಬಾರ್ದು. ಅಯ್ಯ ಸೋಮರ, ನಾವು ಆಗಲೇ ಹೇಳಿದ್ವಲ್ರಿ ಡಾನ್ಸ್ ಅಂದ್ರೆ ನಮ್ಗೆ ವ್ಯಾಯಾಮ ಇದ್ದಂಗ, ನಿಮ್ ಶಿಷ್ಯಂದ್ರಿಗೆ ನೋಡ್ಬೇಡ ಅಂತ ಹೇಳ್ರಿ. ಶಿಷ್ಯರೇ, ಸಣ್ಣ ಪುಟ್ಟ ಆಸೆಗಳಿಗೆ ಮಾರು ಹೋಗಬೇಡಿ, ಆ ಕಡೆಗೆ ನೋಡಬೇಡಿ, ಕಣ್ಣು ಮುಚ್ಚಿಕೊಳ್ಳಿ, ಮೂಗಿನ ತುದಿಯಲ್ಲಿ ದೇವರನ್ನು ತಂದು ನಿಲ್ಲಿಸಿ ಧ್ಯಾನ ಮಾಡಿ. ಸ್ವಾಮಿಗಳೇ, ಮೂಗಿನ ತುದಿ ದೇವ್ರನ್ನ ಕೂರ್ಸಕ್ ಜಾಗನೇ ಇಲ್ಲ. ಏ ಫ್ರೀ ಇರೋತಿ ಗುರುಗಳೇ ಎಂತ ಮಾಡಕ್ ಹೇಳ್ಯಾರೆ? ಏನ್ ಮಾಡಕ್ ಹೇಳಿದ್ದರು? ಭಜನೆ ಮಾಡಕ್ ಹೇಳಿದಾರೆ. ಆಯ್ತು ಹೇಳ್ಕೊಡಪ್ಪ. ಹರೆ ರಾಮ 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 ಹರೆ ರಾಮ ಹರೆ 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 ರಾಮ. ಯಾಕೆ ನಾವೇನ್ ಮಾಡ್ವಿ ಅಲ್ಲಿ ನೋಡ್ರಿ, ನಿಮ್ ಗುರುಗಳು ರಂಬೆ ಊರ್ವಶಿ ತರ ಹುಡುಗಿಯರು ಡಾನ್ಸ್ ಮಾಡ್ತಿದ್ರೆ ನೋಡ್ತಾ ಇದಾರೆ, ನೀವ್ ನೋಡ್ರೆ ಕಣ್ ಮುಚ್ಕೊಂಡ್ ಕೂತಿರಿ. ನಮ್ ಗುರುಗಳ ಅಂತವ್ರಲ್ಲ. ಹೌದೌದು, ಇಲ್ಲಿ ಕೂತಿದ್ರೆ ಏನ್ ತಿಳಿತದೆ, ಅಲ್ಲಿ ಬಂದ್ ನೋಡ್ರಿ ಗೊತ್ತಾಗ್ತದ. ಬಂದ್ ನೋಡ್ರಿ. ನಮ್ ಗುರುಗಳು ಈ ರೀತಿ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕ್ರಿ ಸೋಮರ, ಡಾನ್ಸ್ ಚಲೋ ಇದ್ದಿಲ್ಲೇನು? ನೀವು ಹೂ ಅಂದ್ರ ಮತ್ತೆ ಬಂದ್ ರಾತ್ರಿ ಡಾನ್ಸ್ ಮಾಡ್ತೇವ್ರಿ. ನಿಮ್ಮ ವೈಯಾರದಿಂದ ನಮ್ಮ ಏಕಾಗ್ರತೆಗೆ ಭಂಗ ತರಬೇಡಿ. ರೇ ಸ್ವಾಮಿ, ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ವಲ್ರಿ, ನೀವ್ ಈ ರೀತಿ ಅಡ್ಡದಾರಿ ಹಿಡಿತೀರಾ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ನಿಮ್ ಸಾಹಸವೇ ಸಾಕು. ಬಂದ್ರ ಸ್ವಾಮಿಗಳ ಇರಿ, ಬೇಕಾದ್ರೆ ನೀನ್ ಇರಯ್ಯ. ಬಂದ್ರ ಸ್ವಾಮಿಗಳ ಇರಿ, ಸ್ವಾಮಿಗಳು ನನ್ ಮಾತು ಕೇಳಿ. ಸ್ವಾಮಿಗಳೇ ಹೋಗ್ತಾರಂತ ಹೋಗೋಕ್ ಬಿಡ್ರಿಪ್ಪ. ಮಂಜಾನಂದ, ಅವರೆಲ್ಲ ಹಳೆಯ ಗುರುಗಳ ಬಳಿಗೆ ಹೋದರು, ನೀನೇಕೆ ಹೋಗಲಿಲ್ಲ? ನನಗೆ ಯಾವ ಹಳೆ ಗುರುಗಳು ಇಲ್ಲ ಸ್ವಾಮಿ, ನೀವೇ ಮೊದಲನೇ ಗುರುಗಳು. ಮಂಜಾನಂದ, ನನ್ನ ಮೇಲೆ ವೃಥಾ ಆರೋಪ ಬಂದಿದೆ, ಇದರ ಪರಿಹಾರ ಅರ್ಥವಾಗಿ ನಾನು ಹಿಮಾಲಯದ ತಪ್ಪಲಿಗೆ ಹೋಗಿ ತಪಸ್ಸನ್ನು ಮಾಡುತ್ತೇನೆ. ರಾಮ ಸ್ವಾಮಿಗಳೇ, ಶ್ರೀರಾಮ ಸ್ವಾಮಿಗಳೇ, ಹೋಗ್ಬೇಡಿ. ನೀವು ವಯಸ್ಕಂಡಿ ಆಗ್ಬಿಡ್ತೀರ, ಆಮೇಲೆ ಚಿಕ್ಕ ಮಕ್ಕಳೆಲ್ಲ ವಯಸ್ಕಂಡಿ ಅಂತ ಚೀಪ್ ಬಿಡ್ತಾರೆ. ಸಿಗುತ್ತೆ ಮಂಜಾನಂದ ಸ್ವಾಮಿಗಳೇ, ತಮ್ಮ ಮುಂದಿನ ಉದ್ದೇಶ ಏನು? ನಾನು ಸನ್ಯಾಸಿಯಾಗಿಯೇ ಮುಂದುವರಿಯಬೇಕೆಂದಿದ್ದೇನೆ. ವೇದನ ಹುಡುಗಿನ ಬಹಳ ಪ್ರೀತಿ ಮಾಡ್ತಿದ್ದಂತ ಅವಳ ಗತಿ? ವೇದ, ಆ ವಿಷಯ ನಿಮ್ಗೆ ಹೆಂಗ್ ಗೊತ್ತೋ? ನಮಗೆಲ್ಲ ಗೊತ್ತಿದೆ. ಇಷ್ಟೆಲ್ಲ ಆದ್ಮೇಲೆ ನಿನಗೆ ನಾವು ಯಾರು ಅಂತ ಗೊತ್ತಾಗ್ಲಿಲ್ವಾ? ಅಯ್ಯೋ ವೇದ, ಹೆಡ್ಫೋನ್ ಹಾಕೊಂಡೆ ಗೊತ್ತೇ ಆಗ್ಲ ನೋಡೋ. ಮಂಜಾ, ಕಾವಿ ಹಾಕೊಂಡ್ ಅಡಿಕೊಂಡ್ ಕುಂತ್ರ ನಾವ್ ನಿನ್ ಸುಮ್ಮನೆ ಬಿಡ್ತೇವೇನೋ. ಶಿವಾನಿ, ಓ ಅಂದ್ರೆ ವೈಶಾಲಿ ಮೇಡಮ್ ಇದ್ ನಮ್ ಅತ್ಕೆಮ್ಮ. ಏನ್ ಗೆಟಪ್ಪು, ಏನ್ ಗೆಟಪ್ಪು, ನಾವಂತ ಗೊತ್ತಾಗಿಲ್ಲ ತಾನೆ. ಯಾವಾಗ ನೀವು ಸಾಂಗಿಗೆ ರಾಂಗ್ ಸ್ಟೆಪ್ ಹಾಕಿದ್ರು ಅವಾಗ್ಲೇ ನೀವು ಅಂತ ನಂಗೆ ಗೊತ್ತಾಯ್ತು. ಏ ಮಂಜಾ, ಸಂಸಾರ ಬಿಟ್ಟು ಸನ್ಯಾಸಿ ವೇಷ ಹಾಕೊಂಡು ನಮಗೆ ಶಾಕ್ ಮೇಲೆ ಶಾಕ್, ಶಾಕ್ ಮೇಲೆ ಶಾಕ್ ಕೊಟ್ಟಿದ್ಯಲ್ವಾ, ಇದಕ್ಕೆಲ್ಲ ನಿಮ್ಗೊಂದು ದೊಡ್ಡ ಶಿಕ್ಷೆ ಇದೆ ಕಣೋ. ಏನು?